Hello everyone, ivat nan nimge frozen shrimp na hege madodu anta toriskodta idini. Usually normal shrimp ku frozen shrimp ku yen difference anta nan ee video dalli nimge teliskodta idini. So nimge nan parichaya illa andre nanu Deepa Somshekar, nanu makeup artist hage everyday vlog galna maartta idini. Nan channel na subscribe agilla andre igle subscribe aagi. And normal shrimp in antanne navu market alli usually tagontivalla adu normal shrimp agirutte adike kannadalli sikdi anta karitare matte prawns anta karitare so shrimp annadu innond hesaru adike so idu bandu usually nimge ee big basket alla neevu order madidaga adu nimge ee tara frozen alli kodtare so adalli nimge heng irutane complete adu ice aagibittirutte adhen normal navu ice cubes en nortivalla aa tara irutte ನೀವು ಅದನ್ನ ಮನೆಗೆ ತಗೊಂಡು ಬಂದು ಅದನ್ನ ರೂಮ್ ಟೆಂಪ್ರೇಚರ್ಗೆ ಸೆಟ್ ಮಾಡಿಬಿಟ್ಟು ಆಮೇಲೆ ನೀವು ಕುಕ್ ಮಾಡಬೇಕಾಗತ್ತೆ ಮಾರ್ಕೆಟಲ್ಲಿ ತರೋದು ನಾವು ಹೆಂಗಿರುತ್ತೆ ಅದನ್ನು ನಾವು ಡೈರೆಕ್ಟಾಗಿ ಅದನ್ನು ಕುಕ್ ಮಾಡ್ಬೋದು ಲೈಕ್ ಅವ್ರು ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ನಾವು ಕುಕ್ ಮಾಡ್ಬೋದು ಬಟ್ ಫ್ರೋಝನಲ್ಲಿರೋ ಶ್ರಿಂಪ್ನ ನೀವು ಶ್ರಿಂಪ್ ಅಂತಲೇ ಅಲ್ಲ ಯಾವುದಾದ್ರು ಚಿಕನ್ ಮಟನ್ ಯಾವುದಾದ್ರೂ ಆಗಿದ್ರೂ ಫ್ರೋಝನಲ್ಲಿರೋದನ್ನ ನೀವು ಫಸ್ಟ್ ತೊಗೊಂಡು ಬಂದು ಮನೆಗೆ ಈ ಥರ ಅದಕ್ಕೊಂದು ಪಾಲಿ ಬ್ಯಾಗ್ನ ಕೊಟ್ಟಿರ್ತಾರೆ ಸೊ ಆ ಪಾಲಿ ಬ್ಯಾಗ್ನ ನೀವೇನು ಮಾಡಬೇಕು ಅಂತ ಅಂದರೆ ನೀಟಾಗೆ ಅದಕ್ಕೆ ಹೋಲ್ಸ್ನ ಮಾಡಬೇಕು ಒಂದು 3-4 ಹೋಲ್ಸ್ನ ಮಾಡಬೇಕು ನೀಟಾಗೆ ಆವಾಗ ಅದೇನಾಗುತ್ತೆ ಹೋಲ್ ಮಾಡಿದ್ಮೇಲೆ ಅದಕ್ಕೆ ನೀಟಾಗೆ ಏನಾಗುತ್ತೆ ಹೇರ್ ಒಳಗಡೆ ಎಲ್ಲ ಹೋಗುತ್ತೆ ಒಳಗಡೆ ಎಲ್ಲ ನೀಟಾಗೆ ಗಾಳಿ ಎಲ್ಲ ಸ್ಪ್ರೆಡ್ ಆದಮೇಲೆ ಅದು ಸ್ವಲ್ಪ ಒಂದೊಂದೇ ರೂಮ್ ಟೆಂಪ್ರೇಚರ್ಗೆ ಅದು ಕನ್ವರ್ಟ್ ಆಗ್ತಾ ಬರುತ್ತೆ ಆಮೇಲೆ ಅದು ನಿಮಗೆ ಶ್ರಿಂಪ್ ಥರ ಕಾಣುತ್ತೆ ಅದುವರೆಗೂ ನಿಮಗೊಂದು ಜಸ್ಟ್ ಒಂದು ಐಸ್ ಕ್ಯೂಬ್ ಹೆಂಗಿರುತ್ತೆ ದಪ್ಪದು ಆ ಥರ ಕಾಣುತ್ತೆ ಸೊ ಇವಾಗ ನಾನು ಅದನ್ನು ಇಟ್ಟಿದ್ದೀನಿ ಒಂದು 10 ಮಿನಿಟ್ಸ್ ಅದು ನಿಮಗೆ ರೂಮ್ ಟೆಂಪ್ರೇಚರ್ಗೆ ಸೆಟ್ ಆಗಬೇಕು ಒಂದು ಬೌಲಲ್ಲಿ ನೀರು ಇಟ್ಟಿದ್ದೀನಿ ನೀರು ನಾರ್ಮಲ್ ವಾಟರನ್ನೇ ಕೋಲ್ಡ್ ವಾಟರನ್ನೇ ಇಟ್ಟಿದ್ದೀನಿ ಅದಕ್ಕೆ ನಾನು ಅದ್ರ ಮೇಲೆ ಇದನ್ನು ಕವರ್ ಮಾಡಿಬಿಟ್ಟು ನೀಟಕ್ಕೆ ಅದನ್ನು ಒಂದು 10 ಮಿನಿಟ್ಸ್ ಇದು ಈ ಥರ ರೂಮ್ ಟೆಂಪ್ರೇಚರ್ಗೆ ಅಡ್ಜಸ್ಟ್ ಆಗೋಕ್ಕೆ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದೇ ಈರುಳ್ಳಿ ನಾನು ಯೂಸ್ ಮಾಡೋದು ಬಿಕಾಸ್ ನಾನು 250 ಗ್ರಾಮ್ಸ್ ಅಷ್ಟೇ ತೊಗೊಂಡಿರೋದು ಸೊ ಒಂದು ಈರುಳ್ಳಿನ ಯೂಸ್ ಮಾಡ್ತೀನಿ ಮತ್ತು ಕೊತ್ತಂಬರಿ ಯೂಸ್ ಮಾಡ್ತೀನಿ ಬೆಳ್ಳುಳ್ಳಿ ಯೂಸ್ ಮಾಡ್ತೀನಿ ನಿಂಬೆಹಣ್ಣು ಯೂಸ್ ಮಾಡ್ತೀನಿ ಮತ್ತು ಒಂದು ಸ್ಲೈಸ್ ಮಾತ್ರ ಇದನ್ನು ಕ್ಯಾಪ್ಸಿಕಮ್ನ ಹಾಕ್ತೀನಿ ನಾನು ಸೊ ಇದನ್ನು ಮಾಡೋದು ಹೇಗೆ ಅನ್ನೋದನ್ನ ನಾನು ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ನನಗಲ್ಲಿ ಅಷ್ಟೊಂದು ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಕಂಪ್ಲೀಟ್ ವಿಡಿಯೋ ನಾನು ಮಾಡೋಕ್ಕಾಗಿಲ್ಲ ಸೊ ಹಾಗೆ ನಿಮಗೆ ಹೇಳ್ತೀನಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ಇವತ್ತು ನಾನು ಗೀ ರೋಸ್ಟ್ ಮಾಡಿರೋದಿದು ಇದಕ್ಕೆ ನಾನು ಈರುಳ್ಳಿನ ಈ ಥರ ಸ್ಲೈಸ್ ಮಾಡಿಟ್ಕೊಂಡೆ ಮತ್ತು ನಿಂಬೆಹಣ್ಣ ಸ್ಲೈಸ್ ಮಾಡಿಟ್ಕೊಂಡಿದ್ನಲ್ಲ ಆಮೇಲೆ ಒಂದೇ ಕ್ಯಾಪ್ಸಿಕಮ್ ಒಂದೇ ಸ್ಲೈಸ್ ನಾನು ತೊಗೊಂಡಿರೋದು ಅದನ್ನೆಲ್ಲ ಹಾಕಿ ನಾನು ನೀಟಾಗಿ ಫಸ್ಟು ಗೀ ಹಾಕ್ಕೊಂಡೆ ಫಸ್ಟು ಒಂದು ಪ್ಯಾನ್ ತೊಗೊಳ್ಳಿ ಒಂದು ಪ್ಯಾನಲ್ಲಿ ನೀವು ತುಪ್ಪ ಹಾಕಿ ತುಪ್ಪ ಹಾಕಾದಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಆಮೇಲೆ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಪ್ಯೂರಿ ಇರುತ್ತಲ್ಲ ಅದೆರಡೂ ನಾನು ಈ ಥರ ಬ್ಲೆಂಡ್ ಮಾಡಿಟ್ಕೊಂಡಿದ್ದೆ ಮೊದಲೇ ಅದ್ರ ಜೊತೆ ಮೆಣಸು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ತೊಗೊಂಡಿದ್ದೀನಿ ಸೊ ಅದನ್ನು ಅಷ್ಟನ್ನು ನೀವು ಹಾಕಿ ನೀಟಾಗಿ ಅದನ್ನು ರೋಸ್ಟ್ ಮಾಡಬೇಕು ಗೀ ಕಂಪ್ಲೀಟಾಗಿ ಗೀನಲ್ಲೇ ಮಾಡಿದ್ರು ಮಾಡ್ಬೋದು ಇಲ್ಲಾಂದರೆ ನೀವು ಬಟರ್ನ ಆ್ಯಡ್ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಎರಡೂ ಡಿಫ್ರೆಂಟ್ ಫ್ಲೇವರ್ ಆಗುತ್ತೆ ಸೊ ನಾನಿಲ್ಲಿ ಗೀ ರೋಸ್ಟ್ ಮಾಡಿದ್ದೀನಿ ಯೂಶ್ವಲಿ ರೆಸ್ಟೋರೆಂಟಲ್ಲೆಲ್ಲ ಗೀ ರೋಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಗೀ ರೋಸ್ಟೇ ಮಾಡಿದ್ದೀನಿ ಇಲ್ಲಿ ಸೊ ಈ ಥರ ಆಗುತ್ತೆ ಅದು ನಿಮಗೆ ಕಂಪ್ಲೀಟಾಗಿ ನೀವು ನಾನು ವಿಡಿಯೋ ಹೆಂಗೆ ನಾನು ಮಾಡುವಾಗ ಹಾಕಿಲ್ಲ ನಾನು ಇದ್ರಲ್ಲಿ ತೋರಿಸಿಲ್ಲ ನಿಮಗೆ ಸೊ ಈ ಥರ ನಾನು ತೊಗೊಂಡಿರೋದು ಚಿಕ್ಕ ಚಿಕ್ಕ ಶ್ರಿಂಪ್ನ ತೊಗೊಂಡಿದ್ದೀನಿ ಸೊ ಇದರಲ್ಲಿ ನಿಮಗೆ ಸೈಜಸ್ಸು ಇರುತ್ತೆ ಡಿಫ್ರೆಂಟ್ ಸೈಜಸ್ ಇರುತ್ತೆ ಚಿಕ್ಕದ್ದು ಬರುತ್ತೆ ದೊಡ್ಡದಿರುತ್ತೆ ಅದಕ್ಕಿಂತ ದೊಡ್ಡದು ಇರುತ್ತೆ ಸೊ ಈ ಥರ ಸೊ ಸೈಜಸ್ ಮೇಲೂ ಡಿಪೆಂಡ್ ಆಗುತ್ತೆ ಮತ್ತು ಇದ್ರದ್ದು ಕಾಸ್ಟ್ ಎಲ್ಲ ಬಂದು ನಿಮಗೆ 250 ಗ್ರಾಮ್ಸ್ಗೆ 140 ರುಪೀಸು ಈ ಥರ 200-300 ಈ ಥರ ಎಲ್ಲ ಇರುತ್ತೆ ಸೊ ನೀವು ಇದನ್ನು ಮನೆಗೆ ತೊಗೊಂಡು ಬಂದು ಆರಾಮಾಗಿ ಮಾಡ್ಕೋಬೋದು ಇದು ಮೈನ್ ಥಿಂಗ್ ನಿಮಗೆ ನಾನು ಇವತ್ತು ಹೇಳ್ಕೊಡ್ತಾ ಇರೋದು ಫ್ರೋಝನಲ್ಲಿ ಇರೋದನ್ನ ಹೆಂಗೆ ಮಾಡೋದು ಅಂತ ಸೊ ನೀವು ಶಾಪಿಂದ ತಂದಿದ್ದು ಮಾಡೋದಕ್ಕೂ ಇದನ್ನು ಮಾಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ನೀವು ಡೈರೆಕ್ಟಾಗಿ ಪ್ಯಾನಲ್ಲಿ ಹಾಕಿ ಮಾಡೋಕ್ಕಾಗೋದಿಲ್ಲ ಅದನ್ನು ಸೊ ಅದಕ್ಕೋಸ್ಕರ ಅದೊಂದು ಡಿಫ್ರೆನ್ಸ್ ವಿಡಿಯೋ ನಿಮಗೆ ಇರಲಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬಿಕಾಸ್ ನಾನು ಯೂಸ್ ಮಾಡುವಾಗಲೂ ನನಗೂ ಅದು ಗೊತ್ತಿರಲಿಲ್ಲ ಹೇಗೆ ಮಾಡೋದು ಅಂತ ಆಮೇಲೆ ನಾನು ತಿಳ್ಕೊಂಡೆ ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಪ್ರಿಪೇರ್ ಆದಮೇಲೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪಲ್ಲಿ ಗಾರ್ನಿಶಿಂಗ್ ಮಾಡಿದರೆ ಮುಗೀತು ಇದ್ರ ಜೊತೆಗೆ ನೀವು ಏನಾದರೂ ಹಾಕ್ಕೋಬೋದು ಲೈಕ್ ಸ್ವಲ್ಪ ಬಟರ್ ಹಾಕ್ಕೋಬೋದು ಲಾಸ್ಟಲ್ಲಿ ಲೈಕ್ ಆ ಥರ ನಿಮ್ಗೆ ಏನು ಫ್ಲೇವರ್ ಇಷ್ಟ ಆಗುತ್ತೆ ನೀವು ಅದನ್ನು ಹಾಕ್ಕೋಬೋದು ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಹೆಲ್ಪ್ಫುಲ್ ಅಂತ ಅಂದ್ಕೊತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಬರ್ತೀನಿ ನೆಕ್ಸ್ಟ್ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಇದೇ ಥರ ಸೊ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ ನೆಕ್ಸ್ಟ್ ನಿಮಗೆ ನನ್ನ ಹೊಸ ವಿಡಿಯೋಸ್ ಎಲ್ಲಾನು ನೋಟಿಫಿಕೇಷನ್ಗಳು ಬರ್ತಾ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಗೈಸ್